ಏನಡ ಇನ್ನೊಂದ್ FIR FIR ಅಂತ ಅದ್ ಎಷ್ಟ್ ಹಾಕ್ಬೇಕು ಅಂತಿದ್ದೀರ ನನ್ ಮೇಲೆ? ಯಾರಮ್ಮ ಮಾತಾಡೋದು? ನಾನು ಪವಿಣ ಹೇಳಮ್ಮ ಪವಿ. ಅಲ್ಲ ಅಣ್ಣ, ನಾನ್ ಏನು ಗೊತ್ತು ನಿಮ್ಗೂ, ಏನ ನಂತ ತಪ್ಪು ಮಾಡಿಲ್ಲ ಅಂತ ಗೊತ್ತು ನಿಮ್ಗೆ, ಆದ್ರೆ ನನ್ ಬಾಯಿ ತಪ್ಪು ಮಾತಾಡಿದೀನಿ. ಹೌದು, ನನ್ ಕೋಪ ನೋವಿನಲ್ಲಿ ಮಾತಾಡಿದ್ದೀನಿ, ನೊಂದಿದ್ದೀನಿ, ಸಿಕ್ಕಾಬಟ್ಟೆ. ಆದ್ರೆ ಮತ್ತೆ ಮತ್ತೆ ಇದ್ ಮಾಡಿ ನನ್ FIR ನಂಗ್ ಅಲ್ಲಿಟ್ರಪ್ಪ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯಾವ ಕೇಸ್ ಬಗ್ಗೆ ಗೊತ್ತಿಲ್ಲ, ಬರೀ ನನಗ್ ಗೊತ್ತಿರೋದು ಅಂಬೇಡ್ಕರ್ ಅಂಬೇಡ್ಕರ್ ಸಿದ್ಧಾಂತಗಳು ಅಷ್ಟೇ. ನನಗ್ ಗೊತ್ತಿರೋಳಗ ಮತ್ತೆ ಮತ್ತೆ FIR ಹಾಕಿ ಹಿಂಗ್ ತುಳಿತಾ ಇದೀರಲ್ಲ, ಇದ್ ಯಾವ ನ್ಯಾಯ ಅಂತ ಯಾರು ಗೊತ್ತಿಲ್ಲ. ನಿನ್ ಮೇಲೆ FIR ಯಾರು ಹಾಕಿದ್ರಮ್ಮ? ಅದ್ ಯಾರ್ ನಂಗೇನೋ ಗೊತ್ತು, ನನ್ ಹೆಸರು ಬಂದಿದ್ದಲ್ಲ ಅಲ್ಲಿ ಭಾಸ್ಕರ್ ಪ್ರಸಾದ್ ಹಾಕ್ಸವ್ರೆ ಅಂತ ಹೇಳ್ತಾರೆ. ನೀನೇನ್ ಮಾಡಿದೆ ಭಾಸ್ಕರ್ ಪ್ರಸಾದ್ ಅವ್ರಿಗೆ? ಹಾ, ನಿಮ್ಗೂ ಗೊತ್ತಲ್ಲಣ್ಣ, ನನ್ ಕಣ್ಣು ಮುಂದೆ ನೀನ್ 2.5 ಲಕ್ಷ ರೂಪಾಯಿ ದುಡ್ಡು ಡಿಮ್ಯಾಂಡ್ ಮಾಡಿಲ್ವಾ? ಡಿಮ್ಯಾಂಡ್ ಅಲ್ಲ, ಅದು ಸ್ಕೂಲ್ ಫೀಸ್ ಹಿಂಗ್ ಒಂದ್ ನಿಮಿಷ ಇರುತ್ತೀರಿ ಎಲ್ಲ ಅಮ್ಮ, ಮಾತಾಡಿದ್ದೀರಿ ಆಯ್ತು ಅಲ್ಲ, ಒಂದ್ ನಿಮಿಷ ಡಿಮ್ಯಾಂಡ್ ಅಲ್ಲ ಅದು. ಇರಿ, ಒಂದ್ ನಿಮಿಷ ಅಮ್ಮ, ಭಾಸ್ಕರ್ ಪ್ರಸಾದ್ ನಂಬರ್ಗೆ ನೀನೇ ಎಲ್ಲಾ ಕೆಟ್ಟ ಮೆಸೇಜ್ ಮಾಡಿದ್ಯಾ. ನಾನು ಇರಿ ಒಂದ್ ನಿಮಿಷ, ಮಾಡಿದ್ದೀನಿ. ನಾನು ಮಾತಾಡ್ತೀನಿ, ಟೈಮ್ ಕೊಡಿ, 2 ಸೆಕೆಂಡು. ನನಗೆ 34 ವರ್ಷ ಏಜು, ಗಂಡ ಇಲ್ಲ, ಮಾಡ್ಬೇಕು, ಫೋನ್ ರಿಸೀವ್ ಮಾಡಿ ಅಂತ 200 ಮೆಸೇಜ್ ನಿನ್ನ ಮೊಬೈಲ್ ಇಂದಾನೆ ಮಾಡಿದ್ಯಾ, ಕರೆಕ್ಟಾ? ಸರಿ, ನಾವು ಒಬ್ರು ಹೋರಾಟಗಾರಂತ ನಾನು ನಿನ್ ಸಪೋರ್ಟ್ ಆಗಿ ಬಂದೆ, ಆಯ್ತಾ? ತಡಿಯಪ್ಪ, ಪವಿತ್ರ ಒಂದು ದಲಿತ ಹೆಣ್ಮಗಳು, ಅವ್ಳು ಒಳ್ಳೇದ್ ಮಾಡೋಣ ಅಂತ. ಬಟ್ ಅಲ್ಲಿ ಹೋಗಿ ಮೆಸೇಜ್ ಹೋದ್ಮೇಲೆ ನನ್ಗೆ ಗೊತ್ತಾಯ್ತು ನಿಂದೆ ತಪ್ಪು ಅಂತ. ನಾವು ನ್ಯಾಯ ಮಾತಾಡಿತ್ತಪ್ಪ, ಹೇಳಮ್ಮ. ಹಾ, ಹೇಳಮ್ಮ, ಒಂದ್ ನಿಮಿಷ, ನಾನು ನ್ಯಾಯ ಮಾತಾಡದ್ಮೇಲೆ ನೀನ್ ಏನಂದೆ, ಭಾಸ್ಕರ್ ಪ್ರಸಾದ್ ಅವರು ನಾನು ಸಾರಿ ಕೇಳಿ ಅಲ್ಲಿ ಮುಗಿಸ್ಬಿಡೋಣ ಅಂತ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು 2.5 ಲಕ್ಷ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತೀಯಲ್ಲ ನೀನು, ಇದು ಅನಿಟ್ರಪ್ಪ ಅಲ್ದೆ ಇನ್ನೇನಮ್ಮ ಇದು? ಡಿಮ್ಯಾಂಡ್ ಎಲ್ಲಾನ ಮಾಡಿದೆ, ಹಾ, ನಾನು ಡಿಮ್ಯಾಂಡ್ ಎಲ್ಲ ಮಾಡಿದ್ದೀನಿ. ಮಾಡ್ದಲ್ಲಮ್ಮ, 1 ನಿಮಿಷ, 2.5 ಲಕ್ಷ ಕೊಡಿ, ಇಲ್ಲ ನಾನು ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನನಗೆ ಗೊತ್ತು, ಅದೇನ್ ಮಾಡ್ಬೇಕು, ನಿಮ್ಮ ಮಾನ ಮರ ತೆಗಿತೀನಿ ಅಂತ ನೀನ್ ಹೇಳಿಲ್ವಾ? ಆತ್ಮ ಡಿಮ್ಯಾಂಡ್ ಅಲ್ಲ ಸಾಕ್ಷಿಗೆ ಹೇಳು, ಇಲ್ಲ ನಾನು ಆತ್ಮ ಡಿಮ್ಯಾಂಡ್ ಅಲ್ಲ, ನನ್ನ ಸಾಕ್ಷಿಗೆ ಹೇಳಮ್ಮ, ಈ ಮಾತು ಹೇಳಿದ್ರೆ ಹೇಳಿಲ್ವಾ? ಹೇಳು. ನಾನು ಹೇಳ್ತೀನಿ, ನನ್ನ ಮಗಳಿಗೆ ಖರ್ಚು 2 ಲಕ್ಷ ಗಂಟೆ ಬೀಳ್ತದೆ, ಆದ್ರೆ ನನ್ನ ಮಗಳಿಗೆ ನಾನು ಜೀತ ಮಾಡಾದ್ರು ಕೊಡ್ತೀನಿ, ನನಗೆ ಹಣ ಬೇಡ ಒಂದ್ ನಿಮಿಷ ಅಮ್ಮ, ಬೇಡ ಅಂತಂದೆ. ನೀನು 2.5 ಲಕ್ಷ ಕೇಳಿದೆ, ಏನು ಕೊಡ್ಬೇಕು ಅವ್ರು ಭಾಸ್ಕರ್ ಪ್ರಸಾದ್ ಅಲ್ಲ, ಅಮೌಂಟ್? ನಾವು ಕೊಡು ಅಂತ ನಾನು ಕೇಳಲಿಲ್ಲ. ನಾ ಇವ್ರು ಭಾಗ್ಯನಾರಾಯಣ ಸರ್ ಹೋದಾರೆ, ನಮ್ಮ ನಮ್ಮ ಇನ್ನೊಬ್ರು ನಾನು ಸಾಕ್ಷಿ ಇದ್ದೀನಿ, ಹರಿರಾಮ್ ಸರ್ ಸಾಕ್ಷಿ ಇದ್ದಾರೆ, ಆಯ್ತಾ, ರಮೇಶ್ ಅಣ್ಣ ಸಾಕ್ಷಿ ಇದ್ದಾರೆ, ಮಂಜುಳಾ ಮೇಡಮ್ ಸಾಕ್ಷಿ ಇದ್ದಾರೆ, ನಾನು ಎಲ್ಲಾರು ನಮ್ಮ ವಿಚಾರ ಮುಂದೆನೆ. ಎತ್ತಿದ್ದು 2.5 ಲಕ್ಷ ರೂಪಾಯಿ ನೀನ್ ಬೆಳಿಗ್ಗೆ ಇಟ್ಟಿಲ್ವೇನಮ್ಮ, ಹೇಳಮ್ಮ. ಅದೇ ನನ್ ಮಗಳ ಖರ್ಚು ಎಷ್ಟ್ ಬರ್ತದ ನೀವ್ ಎಲ್ಲಾ ನಿನ್ ಸೇರ್ಕೊಂಡು ಮಗಳು ಖರ್ಚು ಕಣ. ನೋಡಕ್ಕೆ ಅವ್ರೇ ನಿನ್ ಇಲ್ಲ ಗಂಡನೇನಮ್ಮ, ಅವ್ರಿಗಲ್ಲ, ನಿಮ್ ನೀವೆಲ್ಲ ಸಂಬಂಧಿಕರೇನಮ್ಮ? ನೀವೆಲ್ಲ ಮತ್ತೆ ಮಾತಾಡುದ್ರಲ್ಲಣ್ಣ, ಖರ್ಚು ಖರ್ಚು ಆ, ಎಷ್ಟ್ ಬರ್ತಾನೆ ಅಂತ ನನ್ನ ಕೇಳಿದ್ರಲ್ಲ. ಫೇಸ್ಬುಕ್ ಅಲ್ಲಿ ಪಿ ಮೂರ್ತಿ ಇಡಿಯಟ್ ಅಂತ ಕಳ್ಸಿದ್ಯಲ್ಲ ನೀನು. ಆ, ನಾನ್ ಹೇಳ್ತಿಲ್ವಣ್ಣ, ಹೇಳಮ್ಮ, ನಾನು ಒಂದ್ ನಿಮಿಷ, ನಾನ್ ಕೋರ್ಟಲ್ಲಿ ಮಾಡಿರೋ ಹೋರಾಟ, ನಾನ್ ಮಾಡಿರೋ ತ್ಯಾಗ ಒಂದು ಸರಿ ನೋಡು ಏನ್ ಮಾಡಿದ್ ಅಂತ. ಇನ್ನೊಬ್ಬರ ಬಗ್ಗೆ, ಲೀಡರ್ ಬಗ್ಗೆ ಹಗುರವಾಗಿ ಮಾತಾಡೋದು ದೊಡ್ಡದಲ್ಲಮ್ಮ, ಆಯ್ತಾ? ನಮಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ಸಾಕಷ್ಟು ಹೆಣ್ಮಕ್ಳ ಪರವಾಗಿ ಎಷ್ಟು ಹೋರಾಟಗಳು ಮಾಡಿದೀವಿ ನಾವು, ಆಯ್ತಾ? ಅರ್ಧ ರಾತ್ರಿ ಇಳಿದೋಗಿ ಹೆಣ್ಮಕ್ಳನ್ನ ಯಾಕೆ ಕೊಡ್ಸಿದ್ದೀನಿ ನಾನು? ಏನಮ್ಮ, ನಾವು ಏನು ಹೆಣ್ಮಕ್ಳ ವಿರೋಧಿಗಳಲ್ಲ, ನಾವು ನಮ್ಮನೇಲಿ ಹೆಣ್ಮಕ್ಳು ಇದ್ದಾರೆ, ನಮ್ಮ ಮನೇಲಿ ಹೆಣ್ಮಕ್ಳು ಇದಾರಮ್ಮ. ನನ್ನ ಮಗಳು LLB ಲಾಯರು, ಆಯ್ತಾ? ನಾನು ಅಣ್ಣ ಇವಾಗ ಹಾ, ತಪ್ಪಿ ದುಡುಕಿ ಮಾತಾಡಿದ್ದೀನಿ ಅಣ್ಣ. ನನ್ಗೆ ಏನಂದ್ರೆ ಕೋಪ ಕೈಲಿ ಬುದ್ಧಿ ಕೊಟ್ಟೆ, ನನ್ನ ನನ್ ಟೈಮ್ ಹಂಗಿತ್ತು ಈಗ ಒಂದ್ ಮಾತಾಡ್ದೆ. ನಿಮಿಷ ಅಮ್ಮ, ಸಂಪತ್ ಸುಬ್ಬಯ್ಯ ಒಂದು ಒಂದು 1,25,000 ರೂಪಾಯಿ ಸೆಟ್ಲ್ಮೆಂಟ್ ಮಾಡ್ಕೊಂಡಿಲ್ವಾ? ಅವ್ನು ಅವನು ನಿಮ್ಗೆ ಏನ್ ನನ್ ಸಂಬಂಧ? ದುಡ್ಡು ಕಣ, ಅದು ಒಂದ್ ನಿಮಿಷ, ನಂದು. ಈ ಸಂಪತ್ ಸುಬ್ಬಯ್ಯ ಹೇಳಿರಂತ ರೆಕಾರ್ಡ್ ಇದೆ, ಮತ್ತೆ ಅವನ್ಯಾರ ನವೀನ್ ಹತ್ರ ಅಣ್ಣ ದುಡ್ಡು ಈ ಇಸ್ಕೊಂಡಿಲ್ವಾ ನೀನು? ದುಡ್ಡನ್ನೆಲ್ಲ ಸೆಟ್ಲ್ಮೆಂಟ್ಸ್ ಮಾಡಿರೋದು ಯಾರು? ಹೇಳಮ್ಮ, ಸಿದ್ಧಾರ್ಥ ನನ್ ಮಾಲೂರು ನವೀನ್ ಅವ್ರೆಲ್ಲ ಕೂತ್ ಮಾತಾಡಿರೋದು. ಒಂದ್ ನಿಮಿಷ ಇರು, ಒಂದ್ ನಿಮಿಷ, ನವೀನ್ ಜೊತೆಲಿ ನೀನ್ ವಿಡಿಯೋ ಕಾಲ್ ಏನೇನ್ ಮಾಡಿದ್ಯಾ ಎಲ್ಲ ಇಲ್ಲ ಆನ್ ರೆಕಾರ್ಡ್ ಇದೆ ನನ್ನ ಹತ್ರ, ಆಯ್ತಾ? ಅವ್ ನಿನ್ಗೆ ಎಷ್ಟು ಅಮೌಂಟ್ಗಳು ಕೊಟ್ಟಿದ್ದಾನೆ ಅವ್ನು ನಿನ್ಗೆ? ನಾನು ಕೊಟ್ಟಿಲ್ಲ ಅಣ್ಣ, ಅವ್ನು ಕೊಟ್ಟಿರೋದು 5,000 ಅಣ್ಣ, ಬಿಡಮ್ಮ ಹೋಲಿ. 5,000 ಸರಿ, ನಾನು ಹೇಳಿದೆ ಯಾಕ್ ಕೊಟ್ಟಿದ್ದಾನೆ ಬೇಕಮ್ಮ ಇವೆಲ್ಲ ನೀವು ಹೆಣ್ಮಕ್ಳಿಗೆ? ಸರಿ, ನನಗೆ ಅವ್ನು ಕೊಟ್ಟಿರೋದು ಹಾ, 5,000 ಅಷ್ಟೇನೆ. ಮತ್ತೆ ಅಲ್ಲಿ ಸಂಪ ಸುಬ್ಬ ಯಾಕೆ ಹಿಂಗೆ ನಾನು ಕೊಟ್ಟೆ ಎಪ್ಪತ್ತು ನೋಡೋಣ? ಸಾವಿರ ಕೊಡ್ಬೇಕು ಅವ್ನು, 7,000 ಕೊಡ್ಬೇಕಾಗಿತ್ತು, ಅದ್ರ ಜೊತೆಗೆ ಇನ್ನ 7,000 ಸೇರಿಸ್ಕೊಟ್ಟವನೆ. ಯಾ ನೋಡಮ್ಮ, ಕಾನೂನು ಕಾನೂನು ಏನ್ ಹೇಳ್ತೋ, ನಾವೆಲ್ಲ ಕಾನೂನ್ಗೆ ತಲೆ ಬಗ್ಲೇಬೇಕು, ಆಯ್ತಾ? ಏನು ನೀನು ಮಾಡಿರೋಂತ ತಪ್ಪುಗಳು, ಅಲ್ಲಿ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ, ಕಾನೂನು ಹೋರಾಟ ಮಾಡೋಣ. ನಮ್ಗೇನು ವೈಯಕ್ತಿಕವಾಗಿ ನಿಮ್ ಮೇಲೆ ನಮ್ಗೇನು ಟಾರ್ಗೆಟ್ ಏನಿಲ್ಲ, ಆಯ್ತಾ? ಒಂದು ದಲಿತ ಸಮುದಾಯದ ಒಬ್ಬ ಲೀಡರ್ನ ನೀನು ಬೀದಿಗೆ ಎಳಿತೆ ಅಂದಾಗ ಅವಾಗ ನಾವು ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದಿದೆ. ಅದೇನಿದೆ, ಲೀಗಲ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ನೋಡೋಣ. ಕೋರ್ಟು ಇದೆ, ದೊಡ್ಡವ್ರು ಇದ್ದಾರೆ, ಅದೇನು ಮಾಡ್ತಾರೆ ಮಾಡ್ಲಮ್ಮ. ಅದ್ರ ಕೇಸ್ ವಾಪಸ್ ತಗೊಳ್ಳೇಣ. ಅಲ್ಲಮ್ಮ, ನನ್ಗೆ ನಮ್ಮ ನೀನ್ ಭಾಸ್ಕರ್ ಪ್ರಸಾದ್ ಅವ್ರು ಕೇಳಮ್ಮ,
ನನ್ನ ಹತ್ರ ಆಯ್ತಾ? ಹಣ ನೋಡು, ನನ್ನ ಹತ್ರ ನಿಜ ಹಣ, ಒಂದ್ ರೂಪಾಯಿ ಇಲ್ಲಮ್ಮ, ದುಡ್ಡು ಇಲ್ಲ, ಬಾದಶಾ ನನ್ಗೆ ಪ್ರಸಾದ್ ಹತ್ತತ್ತು ಅವ್ರಿಗೆ ರೂಪಾಯಿ ಕಾಲ್ ಮಾಡಿ ಕಷ್ಟ ಪಡ್ತೀನಿ ನೀನು ನಾನು. ಏನೇನೋ ತಪ್ಪುಗಳು ಬರ್ತಿದಿರಲ್ಲ ಮಾಡಿದ್ಯಾ ತಪ್ಪನ್ನ ಒಪ್ಕೊಂಡು ಪತ್ರ ಬರ್ದು ಒಂದು ಕೊಟ್ಟಿದ್ದೀನಲ್ಲಣ್ಣ. ನಿಮಿಷ, ಅದನ್ನ ನನ್ನ ಹತ್ರ ಎಲ್ಲ ಪ್ರಯೋಜನ ಇಲ್ಲಮ್ಮ. ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ, ಭಾಸ್ಕರ್ ಪ್ರಸಾದ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರನ್ನ ಫೋನ್ ಮಾಡಿ ಕೇಳಿ ನಿನ್ ಏನಿದೆ ಅವ್ರ ಹತ್ರ ಮಾತಾಡಮ್ಮ. ನನ್ನ ಹತ್ರ ಮಾತಾಡ್ರಿ, ಏನ್ ಪ್ರಯೋಜನ? ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ಲ, ನಿಮ್ ಮೇಲೆ. ಓಕೆ ಅಣ್ಣ, ಈಗ ಆಯ್ತು, ನನ್ನಿಂದ ಆಯ್ತಾ? ತಪ್ಪಾಗ್ಬಿಟ್ಟಿದೆ. ನಾನು ಕ್ಷಮೆ ಎಲ್ಲರ ಹತ್ರನು ಕೇಳು, ಒಂದ್ ಲೆಟರ್ ನು ಕೂಡ ಬರ್ದಿದ್ದೀನಿ, ಈಗ ಅದು ಮುಚ್ಚಿಸಿ ನೀವ್ ಒಂದ್ ಮಾತು ಮಾತಾಡ್ಬಿಡಿ ಅಣ್ಣ. ಆಯ್ತು, ಇನ್ನು ಮುಂದೆ ನಾನು ಇಲ್ಲ, ನನ್ಗೆ ನೀನು ಎಲ್ಲ ನನಗೆ ಮಾತಾಡೋಕ್ಕಿಂತ ಅವ್ರಿಗೆ ಮಾತಾಡಮ್ಮ. ಇಲ್ಲ, ನಾನ್ ಆಯ್ತಾ? ಮಾತಾಡ್ತೀನಿ ಅಣ್ಣ. ಆಯ್ತು, ಹ್ಮ್ ನೀವ್ ಒಂದ್ ಮಾತು ಹೇಳ್ಬಿಡಿ, ನಾನು ಇಲ್ಲಿಗೆ ಬಿಟ್ಬಿಟ್ಟು ನಿಮ್ ಹೇಳ್ದಂಗ ಸೈದ್ಧಾಂತಿಕವಾಗಿ ತೊಡಸ್ಕೊಂಡು ಆದಷ್ಟು ನನ್ನ ಹೆಸರು ಮತ್ತೆ ಒಂದ್ ನಿಮ್ ದಾರಿಲೇ ನಡ್ಕೊಂಡ್ ಒಂದ್ ಸರಿ ಹೆಸರು ಆಯ್ತಮ್ಮ, ಕೊಡ್ತೀನಿ ನಾನು ನಿಮ್ ಮುಂದೆ. ಮಾತಾಡ್ತೀರಮ್ಮ. ಅವರು ಸಾರ್ ಹತ್ರ ದಯವಿಟ್ಟು ಮಾತಾಡ್ತೀರ. ಇಲ್ಲಿಗೆ ಬಿಟ್ಬಿಡಲ್ಲ, ನನ್ ಮಗಳು ಖುಷಿ ನನ್ನ ಆಗ್ತಾನೆ, ಅಡ್ಮಿಟ್ ಮಾಡವ್ರೇನ. ನಾನು ನೋಡು ಒಂದ್ ನಿಮಿಷ, ನೀವು ಮಾಡಿರೋ ಪಾಪ ಕರ್ಮಗಳು ನಿಮ್ಮನ್ನ ಸುತ್ಕೊಂಡಿದೆ, ಅರ್ಥ ಆಯ್ತಾ? ನಾನು ನೀವು ಗೊತ್ತಾಯ್ತು ಇನ್ನೊಬ್ರು ಅಣ್ಣ ಗಂಡ್ ಎಲ್ಲ. ಮಕ್ಳ ಜೀವನದಲ್ಲಿ ಇದೇ ತರ ನೀವು 1 ಲಕ್ಷ, 50 ಸಾವಿರ, 5 ಲಕ್ಷ ದುಡ್ಡುಗಳು ವಸೂಲಿ ಮಾಡ್ಕೊಂಡು ನಾನು ಇಷ್ಟಪಡ್ತೀನಿ, ಫೋಟೋಗಳು ಅಣ್ಣ ತಗೊಂಡು, ನೋಡಿ, ಇವೆಲ್ಲ ನಾನು ಯಾಕಮ್ಮ, ಇವೆಲ್ಲ ನಾನ್ ಸೆನ್ಸ್ ಮಾಡೋ ಕೆಲಸಗಳು ಯಾಕಮ್ಮ ನಾನು ಮಾಡ್ತೀರಾ? ಹೇಳ್ತೀನಿ, ನಾನು ನಿಜ ಮತ್ತೆ ಹೇಳ್ತಿದ್ದೀನಿ. ಸಂಪತ್ ಹೆಣ್ಮಕ್ಳು ಹತ್ರ ಇದಕ್ಕೆ ನಂದು ಸಿಗುತ್ತೆ, ಅವ್ನ 70 ಸಾವಿರ, ಅವ್ರೇ ಮಾತಾಡಿದ್ದು ಸಂಪತ್ತೆಲ್ಲ ದುಡ್ಡಿಲ್ಲ ಹೇಳ್ದ ಬಿಡಮ್ಮ, ಕೊಟ್ಟಿಲ್ಲ. ನನ್ ಎಲ್ಲ ಸಂಪತ್ತನ್ನ ವಿನ ಇನ್ಯಾರೋ ಮೈಸೂರನ್ನೆಲ್ಲ ಹೇಳಿದ್ರು ಡೀಟೇಲ್ಸ್ ಏನೇನಿದೆ ಯಾರ ಅಂತ ಮೈಸೂರು ಎಲ್ಲ. ನೀನ್ ಯಾರ್ಯಾರಿಗೆ ಚಾಟಿಂಗ್ ಮಾಡಿದ್ಯಾ ಎಲ್ಲ, ಸುಮಾರು ಒಂದು 500 ಪೇಜ್ ಆಗುತ್ತೆ ನೀನ್ ಚಾಟಿಂಗ್ ಮಾಡಿರೋದು. ಯಾವ್ದಣ್ಣ 500 ಪೇಜ್ ಅಲ್ಲ, ಮೈಸೂರು ಯಾರಣ್ಣ, ಯಾರೋ ನನಗೆ ಬರ್ತಾರೆ ಕೊಡ್ತೀನಿ ಬರ್ತಾರೆ ನಾಳೆ ಮೈಸೂರು. ಎಲ್ಲ ಬರ್ತಾ ಇದಾರಮ್ಮ, ಎಲ್ಲ ಬೆಂಗಳೂರಿಗೆ ಎಲ್ಲ ಬಂದೇನೋ ಪ್ರೆಸ್ ಮೀಟ್ ಮಾಡ್ತಾರಂತೆ ಪ್ರೆಸ್ ಕ್ಲಬ್ ಅಲ್ಲಿ, ಕಮಿಷನರ್ ಎಲ್ಲ ಕಂಪ್ಲೇಂಟ್ ಕೊಡ್ತಾರಂತೆ. ನನಗೆ ಎಲ್ಲ ಫೋನ್ ಮಾಡಿದ್ರು ಹಿಂಗಿಂಗ್ ಅಣ್ಣ ಅಂತ. ನಾನು ಮೋಸ ಆಗಿದ್ದೀನಿ, ನನಗೂ ದುಡ್ಡೆಲ್ಲ ಅಣ್ಣ ಇಸ್ಕೊಂಡಾರೆ, ಅಷ್ಟೆಲ್ಲ ನಾನು ನನಗೂ ದುಡ್ಡು ಬ್ಲ್ಯಾಕ್ ಮೇಲ್ ಮಾಡಿದ್ದೆ, ಮಾಡಿದಾರೆ ಅಂತ ಹೇಳಿದಾರಮ್ಮ. ನಾನೆಲ್ಲ ನನ್ನ ದುಡ್ಡು ಅಷ್ಟೆಲ್ಲ ನಾನು ಮಾಡಿದ್ರೆ ನಾನು ಯಾಕಣ್ಣ ಇನ್ನೊಬ್ಬರ ಮೇಲೆ ಪಾತ್ರೆ ತೊಳಿತಿದ್ದೆ? ಏನೋ ನನಗೆ ಗೊತ್ತಿಲ್ಲಮ್ಮ ನಿಮ್ ಪರ್ಸನಲ್ ನನ್ಗೆ ಏನಿದ್ಯೋ. ಯಾಕಣ್ಣ 10 ರೂಪಾಯಿಗೂ ನಾನು ಕಷ್ಟಪಡೋ ಪರಿಸ್ಥಿತಿ ಬಂದ್ ನಮ್ಮ ನನ್ನ ಮಗಳು ಇವತ್ತು ಅಡ್ಮಿಟ್ ಮಾಡವ್ರೆ ಅಣ್ಣ. ನನ್ನ ಮಗಳಿಗೆ ಹುಷಾರ್ ಇಲ್ದ, ನಂತ ದುಡ್ಡಿಲ್ದ ನಮ್ಮ ಅವನ್ನೇ ಬೇಡ್ಕೊಂಡಿದ್ದೀನಿ, ಹೆಂಗಾರು ಮಾಡಿ ತೋರಿಸು ಅಂತ. ಆಯ್ತು ಈಗ. ಅಣ್ಣ ನನ್ನ ಮೊಬೈಲ್ ನೋಡೋಣ, ನನ್ನ ಅಕೌಂಟ್ ನೋಡೋಣ, ನನ್ನ ಅಕೌಂಟ್ ತಗೊಂಡ್ ನೋಡಿ ಹ್ಮ್, ನನ್ನ ನಂದು ಅಂತ ಏನೈತೆ ಅಂತ ನೋಡಿ. ನಂದು ಅಂತ ಒಂದ್ ಚಂಬಿಲ್ಲ ಅಣ್ಣ ಅಂತ. ಅವು ಸರಿ ಮಾತಾಡ್ತೀರಮ್ಮ ಸಾರಿಗೆ, ಭಾಸ್ಕರ್ ಪ್ರಸಾದ್ ಅವ್ರು ಕಾಲ್ ಮಾಡ್ತೀನಿ. ಮಾತಾಡ ದಯವಿಟ್ಟು ಇಲ್ಲಿ ಮುಗಿಸ್ಬಿಟ್ಟಿದ್ದಕ್ಕೆ ತೇಸ ಅಣ್ಣ, ನೀವೇ ಕ್ಲಿಯರ್ ಮಾಡಿಸಿ ಇದ್ ಮಾಡ್ಕೊಟ್ಬಿಡಿ ಅಣ್ಣ. ದುಡ್ಡು ಅಲ್ಲ, ಇಲ್ಲ ಅಣ್ಣ, ನಾನು ನಿನ್ ಮೈಸೂರು. ಸಪೋರ್ಟ್ಗೆಲ್ಲ ಬರೋಕ್ಕಾಗಲ್ಲಮ್ಮ. ನಾನು ಒಂದ್ಸರಿ ಬಂದು ನನ್ನ ಮರ್ಯಾದೆ ಹಾಳು ಮಾಡ್ಕೊಂಡೆ. ಇವತ್ತು ಸಂಧ್ಯಾ ಪವಿತ್ರ ನಾಗರಾಜ್ ನನ್ನ ಬಗ್ಗೆ ಫೇಸ್ಬುಕ್ ಅಲ್ಲಿ ಹಾಕ್ತಾಳೆ, ಅದ ಕಾರಣನೇ ನೀನೇನೆ, ಅರ್ಥ ಆಯ್ತಾ? ಅಣ್ಣ ಅವಳು ನನ್ಗೆ ಮತ್ತೆ ಹಂಗೆ ಹಿಂಗೆ ಅಂತ ನಿಮ್ ಬಗ್ಗೆ ತುಂಬಾ ಹೇಳುದ್ಲು, ನಿಮ್ಗೂ ಹೇಳುದ್ನಲ್ಲ ನಾನು ಹಿಂಗೆ ಮಾತಾಡ್ತವಳೆ ಅಂತ. ಅಮ್ಮ ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ನಾಯಿ ನರಿಗಳು 1,000 ಮಾತಾಡ್ಕೊಳ್ಳಿ, ನನ್ನ ತಲೆ ಕೆಡ್ಸ್ಕೊಳ್ಳಲ್ಲ. ನಾವೇನು ನಮ್ಮ ನಮ್ಮ ನಡೆ ನುಡಿ ನಾವು ಕರೆಕ್ಟ್ ಆಗಿದ್ರೆ ಯಾವಳಿಗೂ ಎದುರಂತ ಅವಶ್ಯಕತೆ ನಮ್ಗಿಲ್ಲ, ಅರ್ಥ ಆಯ್ತಾ? ನಾವು ಪರ್ಫೆಕ್ಟ್ ಆಗಿ ಇದ್ದೀವಿ, ತಪ್ಪು ಮಾಡ್ತಾರೆ ಎಲ್ಲರೂ, ತಪ್ಪು ಮಾಡ್ತಾರೆ. ನೋಡಿ ಕೇಳಮ್ಮ ಒಂದ್ ನಿಮಿಷ, ಒಂದ್ ಸೆಕೆಂಡ್ ಇರು. ಈಗ 100 ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಮಾಡ್ದಾಗ ಒಂದು ನೆತ್ತಿ ಹಿಡಿದು ಮಾತಾಡ್ರಿ, ಏನಾಗುತ್ತೆ ಹೇಳಿ ನೋಡೋಣ ಹಂಗೆ ಆಗೋದು. ಅಲ್ವಾ? ಅವ್ರಿಗೂ ಸೊ ಅಣ್ಣ ನನ್ನ ಹಂಗೆ ಪರಿಸ್ಥಿತಿನೂ ಹಂಗೆ ನಾವು ಆಗ್ಬಿಟ್ಟಿದೆ ನಾವು ಇವಾಗ. 30 ವರ್ಷ ಸಮಾಜದಲ್ಲಿ ಎಷ್ಟು ಹೋರಾಟ ಮಾಡಿದ್ದೀವಿ, ಎಷ್ಟು ತ್ಯಾಗ ಮಾಡಿದ್ದೀವಿ ಅನ್ನೋದೆಲ್ಲ ಆನ್ ರೆಕಾರ್ಡ್ ಇದೆ, ಅರ್ಥ ಆಯ್ತರಾ? ಬಟ್ ನೀವುಗಳು ಮಾಡೋ ಕೆಲಸಗಳಿಂದ ಎಷ್ಟೋ ಜನ ಲೀಡರ್ಗಳು ಜೀವನ ಹಾಳಾಗಿ ಹೋಗ್ತದೆ, ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಅಷ್ಟೇ.